ಡಾಲಿ ಧನಂಜಯ್ ಸದ್ಯ ಸ್ಯಾಂಡಲ್ವುಡ್ನ ಹಾಟ್ ಪ್ರಾಪರ್ಟಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾನೆ ಇದ್ದಾರೆ ಮತ್ತು ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾನೆ ಇದ್ದಾವೆ. ಈಗ ರಿಲೀಸ್ ಆಗೋಕೆ ರೆಡಿಯಾಗಿರೋ ಸಿನಿಮಾ ಅಂದರೆ 21 Hours ಅಂತ. ಈ ಸಿನಿಮಾದ ಟ್ರೈಲರ್ ರೀಸೆಂಟಾಗಿ ರಿಲೀಸ್ ಆಗಿತ್ತು. ಈ ಸಿನಿಮಾ ಬಗ್ಗೆ ಮತ್ತು ಟ್ರೈಲರ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ಟ್ರೈಲರ್ ನೋಡಿದ್ದಲೇ ಬರೋ ಫಸ್ಟ್ ಇಂಪ್ರೆಷನ್ ಏನಂದರೆ ಇದೊಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಅಂತ ಕಾಣಿಸ್ತಾ ಇದೆ. ಬಡವ ರಾಸ್ಕಲ್ ಸಿನಿಮಾ ಹೇಗೆ ರೆಗ್ಯುಲರ್ ಕಮರ್ಷಿಯಲ್ ಪ್ಯಾಟರ್ನ್ ರೀತಿ ಹೋಗುತ್ತೋ ಆದರೆ ಈ ಸಿನಿಮಾ ಆ ಥರ ಇಲ್ಲ. ಇಲ್ಲಿ ಡಾಲಿ ಧನಂಜಯ್ ಅವರು ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಕಾಣಿಸ್ಕೊಂಡಿದ್ದಾರೆ. ಈ ಟ್ರೈಲರ್ನಲ್ಲಿ ಸಿನಿಮಾದ ಅರ್ಧಕತೆ ಬಿಟ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಒಂದು ಹುಡುಗಿ ಕಿಡ್ನ್ಯಾಪ್ ಆಗಿದ್ದಾಳೆ, ಅವರ ತಂದೆ ತಾಯಿ ಹುಡುಕ್ತಾ ಇದ್ದಾರೆ, ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅವಳು ಜೀವಂತವಾಗಿ ಸಿಗ್ತಾಳು ಅಥವಾ ಡೆಡ್ ಬಾಡಿ ಸಿಗುತ್ತೋ ಅಥವಾ ಈ ಕಿಡ್ನ್ಯಾಪ್ಗಳ ಹಿಂದೆ ಯಾರು ಕೈವಾಡಿದೆ ಅಂತ ನಾವು ಸಿನಿಮಾದಲ್ಲೇ ನೋಡಬೇಕು. ಇನ್ನು ಈ ಟ್ರೈಲರ್ ಕಟ್ನ ತುಂಬ ಫಾಸ್ಟಾಗಿ ಕಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಅವರು ತುಂಬ ಲೀನಾಗಿ ಕಾಣಿಸ್ತಾ ಇದ್ದಾರೆ. ಮೇಕಪ್ ಕೂಡ ಅಷ್ಟೊಂದೇನು ಹಾಕಿರೋ ಹಾಗೆ ಕಾಣಿಸ್ತಾ ಇಲ್ಲ, ತುಂಬ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಿರೋಗೆ ಕಾಣಿಸ್ತಾ ಇದೆ. ಡಾಲಿ ಧನಂಜಯ್ ಅವರು ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಜಾನರ್ಸ್ನ ಎಕ್ಸ್ಪ್ಲೋರ್ ಮಾಡ್ತಿರೋದು ನೋಡ್ತಾ ಇದ್ದರೆ ತುಂಬ ಪ್ರಾಮಿಸಿಂಗಾಗಿ ಅವ್ರ ಕೆರಿಯರ್ನ ಬಿಲ್ಡ್ ಮಾಡ್ತಿದ್ದಾರೆ. ಸದ್ಯ ಆಡಿಯನ್ಸ್ ಕೂಡ ಈ ರೀತಿ ಕಂಟೆಂಟ್ನ ಇಷ್ಟಪಡ್ತಿದ್ದಾರೆ. ಇನ್ನು ಟ್ರೈಲರಲ್ಲಿ ಬರೋ ಮಲಯಾಳಂ ಡೈಲಾಗ್ಗೆ ಕನ್ನಡ ಸಬ್ಟೈಟಲ್ಲೇ ಕೊಟ್ಟಿಲ್ಲ. ಕನ್ನಡ ಸಿನಿಮಾ ಡೈರೆಕ್ಟರ್ಗಳಿಗೆ ಒಂದು ರಿಕ್ವೆಸ್ಟ್ ಇಲ್ಲಿ, ಯಾವುದೇ ಪರಭಾಷೆ ಡೈಲಾಗ್ಗಳು ಬಂದಾಗ ಕನ್ನಡ ಸಬ್ಟೈಟಲ್ ಕೊಡಿ. ಇನ್ನು ಈ ಸಿನಿಮಾ May 20 ಥಿಯೇಟರ್ಗಳಲ್ಲೇ ರಿಲೀಸ್ ಆಗ್ತಾ ಇದೆ. ಓವರ್ಆಲ್ ಆಗಿ ಒಂದೊಳ್ಳೆ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗೆ ಕಾಣಿಸ್ತಾ ಇದೆ. ಈ ಸಿನಿಮಾ ಯಾವ ರೀತಿ ಇರುತ್ತೆ ಅಂತ ವೇಟ್ ಮಾಡಿ ನೋಡೋಣ.